कोलार जिल्लादल्ली मुल्बागल टू आंध्र कर्नाटक बॉर्डर नल्ली NH-234 केस बगे हानरबल एम पी जो मुनिस्वामी नम जो साहेबर जो ना नेशनल हाईवे ऑफिसर्स रोड केस ಯಾವತರಬೇಕು ಲ್ಯಾಂಡ್ ಅಕ್ವಿಷನ್ ಯಾವತರ ಇದು ಫಿಕ್ಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಕ್ಕೆ ಬಂದಿದ್ದೀವಿ ಸಾಹೇಬರು ಟೈಮ್ ಕೊಟ್ಟು ನಮಗೆ ಎಲ್ಲ ವಿಚಾರ ಮಾಡಿ ಲೋಕಲ್ ಆಫೀಸರ್ಸು ಪ್ಲಸ್ ಜನ ಜೊತೆ ಮಾತಾಡಿ ಒಂದು ಕ್ಲಿಯರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಈಗ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇರೋದು ಮಲ್ಬಾಗಲ್ ಟೌನ್ ಲಿಮಿಟ್ಸ್ನಲ್ಲಿ ಫೋರ್ ರೋಡ್ಸ್ ಕ್ರಾಸಿಂಗು ಪ್ಲಸ್ NH-4 ಬ್ರಿಡ್ಜ್ ಬೆಲ್ಮೌತ್ ಥರ ಮಾಡಿ ರೋಡ್ ಸೇಫ್ಟಿ ಬಗ್ಗೆ ಚೆನ್ನಾಗಿ ಮಾಡಿ ಅದು ಕ್ಲಿಯರ್ ಮಾಡಿ ಅಂತ ಸಾಹೇಬರು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ನಾವು ಒಪ್ಪಿದ್ದೀವಿ ಸಾಹೇಬರು ಹೇಳಿರೋದು ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿ ಆ ಜಾಗದಲ್ಲಿ ಕ್ಲಿಯರ್ ಆಸ್ ಪರ್ NH ಸ್ಟ್ಯಾಂಡರ್ಡ್ಸ್ ಮಾಡ್ತೀವಿ ಫ್ಯೂಚರ್ ಬ್ಯಾಲೆನ್ಸ್ ಸ್ಟ್ರೆಚ್ನಲ್ಲಿ ವಿಲೇಜರ್ಸ್ಗೂ ಅಕ್ವೇಷನ್ನಿಂದ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಒಂದು ಡಿಸ್ಕಷನ್ ಆಗಿದೆ ಆದ್ದರಿಂದ ಈಗ ಎಕ್ಸಿಸ್ಟಿಂಗ್ ರೋಡ್ ಮೇಲೆ ಎಕ್ಸಿಸ್ಟಿಂಗ್ ರೋಡ್ ಸೆಂಟರ್ ತಗೊಂಡು ಎರಡು ಕಡೆ 10 meters ಟೋಟಲಿ ಅಂದರೆ 30 feet ರೋಡ್ ಬರುತ್ತೆ ಅದು ಪ್ಲಸ್ 1 meter ಆನ್ ಎದರ್ ಸೈಡ್ ಶೋಲ್ಡರು ಟೋಟಲಿ 36 feet ರೋಡು ಫಾರ್ಮೇಷನ್ ಮಾಡಿ ಕ್ಲಿಯರ್ ಆಗಿ ಆಸ್ ಪರ್ NH ಸ್ಟ್ಯಾಂಡರ್ಡ್ಸ್ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾಡಿಕೊಂಡು ಕ್ಲಿಯರ್ ರೋಡ್ ಮಾಡೋಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ವಿತಿನ್ ಜುಲೈ ವಿತಿನ್ 6 months ಸಾಹೇಬರು ಹಿ ಹ್ಯಾಸ್ ಗಿವನ್ 6 months ಟೈಮ್ ಟು ಅಸ್ ವಿ ಥ್ಯಾಂಕ್ಸ್ ಫಾರ್ ದ ಸರ್ ಫಾರ್ ಗಿವಿಂಗ್ ಸೋ ಮಚ್ ಸಪೋರ್ಟ್ ಆ್ಯಂಡ್ ವಿಲ್ ಡೂ ದ ಬೈ ಜುಲೈ ಅಂತ ಜುಲೈನಲ್ಲಿ ಜುಲೈ 2021 ಒಳಗಡೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಅದರ ಒಳಗಡೆ ನಾವು ಕಂಪ್ಲೀಟ್ ಚೆನ್ನಾಗಿ ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಈಗ ರಿಮೈನಿಂಗ್ ಸ್ಟ್ರೆಚ್ಚು ಅರೌಂಡ್ 10 kilometers ಬಾರ್ಡರ್ಗೂ ರೋಡ್ ಇದೆ ಅದು ಆಲ್ರೆಡಿ ಸ್ಟ್ರೆಂಥನಿಂಗ್ ಮಾಡಿದ್ದೀವಿ ಅದು ಈಗ ಆ ಸ್ಟ್ರೆಂಥನಿಂಗ್ DLP ನೋಡಿಕೊಂಡು ಫ್ಯೂಚರ್ ಆ್ಯನ್ಯುವಲ್ ಪ್ಲ್ಯಾನಲ್ಲಿ ತೊಗೊಂಡು ಅದನ್ನು 10 meters ವಿಡ್ತು ಕ್ಯಾರೇಜ್ ವೇ ಮಾಡಿ ಕನೆಕ್ಟಿವಿಟಿ ಕರ್ನಾಟಕ ಆಂಧ್ರ ಬಾರ್ಡರ್ ಕನೆಕ್ಟಿವಿಟಿ ಚೆನ್ನಾಗಿ ಮಾಡೋಕ್ಕೆ ನಾವು ಡಿಸಿಷನ್ ತೊಗೊಂಡು ಸಾಹೇಬರು ಹೇಳಿದ್ದಾರೆ ಅದನ್ನು ನಾವು ಅನುಪ್ರಾನಲ್ಲಿ ತೊಗೊಂಡಕ್ಕೆ ರೆಡಿ ಇದ್ದೀವಿ ಸಾಹೇಬರಿಗೂ ಹೇಳಿದ್ದು ನಾವು ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮಾಡ್ತೀವಿ ಇದು ಸಾಹೇಬರು ಆನರಬಲ್ ಮಿನಿಸ್ಟರ್ ಜೊತೆನೂ ಮಾತಾಡಿದ್ದಾರೆ ಇದ್ರ ಬಗ್ಗೆ ಅವರು ಸಾಹೇಬರು ಮಿನಿಸ್ಟರ್ ಸಾಹೇಬರು ಗಡ್ಕರಿ ಸಾಹೇಬರು ಒಪ್ಪಿದ್ದಾರೆ ಅದಕ್ಕೆ ನಾವು ಇದು ನೆಕ್ಸ್ಟ್ ಇಯರ್ ಆನ್ಯುವಲ್ ಪ್ಲಾನಲ್ಲಿ ತಗೊಳ್ತೀವಿ NH-234 ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಆಗಲೇ 3A ನೋಟಿಫಿಕೇಶನ್ ಆಗೋಗಿದೆ ಸೊ 3D ಪ್ರಸ್ತುತ ಅದು ಒಂದು ಹಂತದಲ್ಲಿದೆ ಇವಾಗ ಬಂದು ನೋಡ್ಕೊಂಡು ಹೋಗಿ MP ಸಾಹೇಬರು ಎಲ್ಲ ತೋರಿಸಿದ್ದಾರೆ ರೈತರೆಲ್ಲ ಒಂಚೂರು ಸಹಕರಿಸಿ ಅದು ದಾರಿ ಬಿಟ್ಟು ಜಮೀನು ಬಿಟ್ಕೊಟ್ರೆ ನಿಮ್ಮದು ಅವಾರ್ಡ್ ನೋಟಿಫಿಕೇಷನು ಸಹ ಆದಷ್ಟು ಬೇಗ ಮಾಡಿ ನಿಮ್ಗೆ ಅವಾರ್ಡ್ ನೋಟಿಸನ್ನು ಇಶ್ಯೂ ಮಾಡ್ತೀವಿ ಆಮೇಲೆ ಇದು ಏನದು ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಏನು ನಿಮಗೆ ಬರಬೇಕಾಗಿರುತ್ತೆ ಜಮೀನು ಹಣ ಎಲ್ಲ ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರೇ ಇದೆ ಏನು ಇವಾಗ 2013 ಆ್ಯಕ್ಟು RFCTLRR ಅಂತ ಇದೆ ಅದ್ರ ಪ್ರಕಾರ 4 ಪಟ್ಟಾದರೂ ಬರುತ್ತೆ ಅಥವಾ ನಿಮ್ಮದು ಸಿಟಿ ಲಿಮಿಟ್ಸಲ್ಲಿ ಇದ್ದರೆ ಅದು 1.5 times ಅಂತ ಇದೆ ಆಮೇಲೆ ಅದಕ್ಕೆ ಸೊಲ್ಯೂಷಿಯಮ್ಮು 100% ಹಾಕ್ತೀವಿ ಸೊ ಅದರಲ್ಲಿ ಕ್ಲಿಯರ್ ಆಗಿದೆ ಹೆಚ್ಚು ಕಡಿಮೆ ಅನ್ನೋದು ಏನು ಬರಲ್ಲ ಅದು ಕ್ಲಿಯರ್ ಕಟ್ಟಾಗಿ ಪ್ರೊಸೀಜರೇ ಇರೋದ್ರಿಂದ ಅದ್ರ ಪ್ರಕಾರನೇ ಮಾಡ್ತೀವಿ ನಾವು ಆಮೇಲೆ ನಿಮ್ಮ ಜಮೀನಲ್ಲಿ ಏನಾದರೂ ಕಟ್ಟಡಗಳಿದ್ದು ಅಥವಾ ಯಾರ್ದೋ ಪೌಲ್ಟ್ರಿ ಫಾರ್ಮ್ ಏನೋ ಹೋಗಿದೆ ಅಂತ ಹೇಳಿದ್ದಾರೆ ಆ ಥರ ಏನಾದರೂ ಸ್ಟ್ರಕ್ಚರ್ಸು ಬಿಲ್ಡಿಂಗ್ಸು ಅಥವಾ ಬೋರ್ವೆಲ್ ಪಂಪ್ ಸೆಟ್ಟು ಬಾವಿ ಆಮೇಲೆ ಮರ ಗಿಡ ತೋಟ ಏನೇ ಇದ್ರೂ ಅದೆಲ್ಲನೂ ನೀವು ಎಂಟ್ರಿ ಮಾಡಿಸಿ ಫೋಟೋ ಇಟ್ಕೊಂಡಿದ್ರೆ ಇನ್ನೂ ಉತ್ತಮ ಯಾಕಂದರೆ ಅದು ಸ್ವಲ್ಪ ಎಲ್ಲ ತಡ ಆಗಿದೆ ಸೊ ಇವಾಗ ಹೋಗಿ ಅಲ್ಲಿ ಏನು ಇರಲ್ಲ ಅಂದಾಗ ನೀವು ಒಂದು ಪ್ರೂಫಾಗಿ ಇಟ್ಕೊಂಡಿದ್ರೆ ಅದು ತುಂಬ ಒಳ್ಳೆಯದು ಆ ಥರ ಎಲ್ಲ ನಮಗೆ ಸಬ್ಮಿಷನ್ ಮಾಡಿದಾಗ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ವ್ಯಾಲ್ಯೂಯೇಷನ್ನು ಮಾಡಿಸಿ ಲೋಕಲ್ ಅಥಾರಿಟಿಯಿಂದಲೇ ನಾವು ಮಾಡಿಸ್ತೀವಿ ಇವಾಗ ತಾಲೂಕಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು PWD ಸಿವಿಲ್ಲು ಸೊ ಈ ಥರ ಲೋಕಲ್ ಅಥಾರಿಟಿಯಿಂದ ನಾವು ಅಸೆಸ್ಮೆಂಟ್ ಮಾಡಿಸಿ ಅದರಂಗೆ ನಾವು ನಿಮಗೆ ಅದ್ರ ಏನು ಮೊತ್ತ ಬರುತ್ತೆ ಅದು ಕೊಡ್ತೀವಿ ಸೊ ಇದರಲ್ಲಿ ತುಂಬ ಟ್ರಾನ್ಸ್ಪರೆನ್ಸಿ ಇದೆ
ನಾವೇನು ನಿಮಗೆ ಈ ಅಮೌಂಟ್ ಅಂತ ಕೊಡ್ತೀವಲ್ಲ ಭೂ ಸ್ವಾಧೀನ ಮಾಡ್ಕೊಳ್ಳಿರೋದಕ್ಕೆ, ಅದು ನನ್ಗೆ ಗೊತ್ತಿರೋ ಹಂಗೆ ಅದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ, ಹೆಚ್ಚು ಕಡಿಮೆ ಅನ್ನೋದು ಇರಲ್ಲ. ಅದನ್ನ ಮೀರಿ ನಮಗೆ ಇಲ್ಲ ನಮಗೆ ಏನದು ಕಡಿಮೆ ಆಯಿತು ಅಥವಾ ಇನ್ನೂ ಏನಾದರೂ ಇದ್ದರೆ ಅದಕ್ಕೂ ಬೇರೆ ಥರ ಇದಿರುತ್ತೆ. ಸೊ ಇವತ್ತು ಬೆಳಿಗ್ಗೆಯಿಂದನು ಮಾನ್ಯ ಲೋಕಸಭಾ ಸದಸ್ಯರ ಜೊತೆ ನಾವು ಇವತ್ತು NH 234 ಇನ್ಸ್ಪೆಕ್ಷನ್ ತಪಾಸಣೆ ಕೈಗೊಂಡ್ವಿ. ಅದರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಪೋಲ್ ಶಿಫ್ಟಿಂಗ್ ಬಗ್ಗೆ ಅದು ಇಮಿಡಿಯೇಟಾಗಿ ಮಾಡಿ ನಮಗೆ ಕೆಲಸ ಮಾಡಿಕೊಡಿ ಅಂತ ಮಾನ್ಯ MP ಸಾಹೇಬರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ನಮ್ಮ ಎಸ್ಟಿಮೇಟಲ್ಲಿ ಈಗ ಎಷ್ಟು ಅವಕಾಶ ಇದೆಯೋ ಅಷ್ಟಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳೋದಕ್ಕೆ ನಮ್ಮ ಹೇಳಬೇಲಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಆ ಪ್ರಕಾರ ಅವರು ಕೆಲಸ ಮಾಡ್ತಾರೆ. ರಿಮೈನಿಂಗ್ ಪೋರ್ಷನ್ ಮಾಡೋದಕ್ಕೆ ನಮಗೆ ಅಮೌಂಟ್ ಒಂದು ಸ್ವಲ್ಪ ಶಾರ್ಟೇಜ್ ಬಂದಿದೆ. ಅದನ್ನು ಡೆಲ್ಲಿಗೆ ರಿವೈಸ್ ಕಾಸ್ಟ್ ಎಸ್ಟಿಮೇಟ್ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಅಮೌಂಟ್ಗಿಂತ ಜಾಸ್ತಿ ಆಗಿರೋದಕ್ಕೆ ಡೆಲ್ಲಿಗೆ ಕಳಿಸಿದ್ದೀವಿ. ಅದನ್ನು ಇಮಿಡಿಯೇಟಾಗಿ ಅಪ್ರೂವಲ್ ತೊಗೊಂಡು ಆದಷ್ಟು ಬೇಗ ಅಂದರೆ ಈಗ ನಮಗೆ ಮಾನ್ಯ ಲೋಕಸಭಾ ಸದಸ್ಯರು 6 ತಿಂಗಳೊಳಗೆ ಇದನ್ನು ಕೆಲಸ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಅದರೊಳಗೆ ಅದಕ್ಕಿಂತ ಮುಂಚೆ ನಾವು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ದೃಷ್ಟಿಯಿಂದನೂ. ಈಗ ಮೇಡಮ್ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ತಮಗೆಲ್ಲ ತಿಳಿಸಿದ್ದಾರೆ. ಆ ಪ್ರಕಾರ ತಾವು ಈಗಾಗಲೇ ಅಕ್ವೈರ್ ಆಗಿರೋ ಲ್ಯಾಂಡಿಗೆ ಫೋಟೋಸು ಅಥವಾ ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಅವಾರ್ಡ್ ಟೈಮಲ್ಲಿ ತಾವು ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೂ ಕೂಡ ಪೇಮೆಂಟ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಆಂಧ್ರ ಬಾರ್ಡರ್ವರೆಗೂ ಬಂದ್ವಿ. ನಮ್ಮ ROC ಸಾಹೇಬರು ಸಹ ಇದ್ದಾರೆ. ಈಗಾಗಲೇ ಇಲ್ಲಿ 10-12 meters ವಿಡ್ತಿಗೆ ರೋಡ್ ಮಾಡಿದ್ದಾರೆ. ನಮ್ಮದು 7 meters ಇದಕ್ಕಿದೆ. ಸೊ ಅವ್ರ ಗಮನಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಗಮನಕ್ಕೆ ಬಂದಿದ್ದಾರೆ. ಸೊ ಇದನ್ನು ಕೂಡ ಆ ಸ್ಟ್ಯಾಂಡರ್ಡ್ಗೆ ನಾವು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಈ ವರ್ಷದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಆ ಪ್ರಕಾರ ಕ್ರಮ ಕೈಗೊಳ್ತೀವಿ. ಈಗಾಗಲೇ 234 ಬಿಟ್ಟಿರೋ ಲ್ಯಾಂಡ್ ಬಗ್ಗೆ ಅಲೈನ್ಮೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು. ಆ ಥರ ಏನು ಬೇಡ, ಲ್ಯಾಂಡ್ ಅಕ್ವಿಷನ್ ತುಂಬ ಹೋಗೋದ್ರಿಂದ ಮತ್ತು ತುಂಬ ಸಮಯ ಆಗಿರೋದ್ರಿಂದ ಎಕ್ಸಿಸ್ಟಿಂಗ್ ಅಲೈನ್ಮೆಂಟಲ್ಲೇ ಮಾಡಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡಿ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಕೆಲಸ ಮುಗಿಸಿ ತಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಏನು ನಮ್ಮ NH ಅಧಿಕಾರಿಗಳಾದಂಥ ವಿಜಯ್ ಕುಮಾರು ಮತ್ತು ಕೃಷ್ಣಮೂರ್ತಿ, ಹೇಮಲತಾ ಮತ್ತು ನಮ್ಮ ಲ್ಯಾಂಡ್ ಅಕ್ವಿಸಿಷನ್ SL ಕಮಲಬಾಯಿ ಮತ್ತು ಸತೀಶ್ ಮತ್ತು ಮಲ್ಲಿಕಾರ್ಜುನ್ ಮತ್ತು ಎಲ್ಲ ನಮ್ಮ ಸ್ಥಳೀಯ ಮುಖಂಡಗಳೊಟ್ಟಿಗೆ ಸೇರಿಕೊಂಡು ಇವತ್ತೇನು ನಾವು NH 234 ಈ ರಸ್ತೆ ಏನು ನಮ್ಮ ಮುಳುಬಾಗಿಲಿಂದ ಹಾದೋಗಿತ್ತು, ಎಲ್ಲೆಲ್ಲಿ ರಸ್ತೆ ಕೆಲಸ ವಿಳಂಬ ಆಗಿದೆ, ಎಲ್ಲೆಲ್ಲಿ ರಸ್ತೆಗಳಲ್ಲಿ ಸರಿಯಾದಂಥ ಲೈಟ್ ಕಂಬ ಇನ್ನೊಂದು ಮತ್ತೊಂದು ತೆಗೆದಿಲ್ಲ ಅಂತ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇರೋದ್ರ ಬಗ್ಗೆ ಮುಳುಬಾಗಿಲಲ್ಲಿ ನಮ್ಮ ಮುಖಂಡಗಳೆಲ್ಲ ನಮಗೆಲ್ಲ ವಿಷಯ ತಿಳಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಲಾಸ್ಟ್ ವೀಕ್ ನಿತಿನ್ ಗಡ್ಕರಿ ಸಾಹೇಬರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದಾಗ ನಮ್ಮಲ್ಲಿ ಕೋಲಾರ ಜಿಲ್ಲೆಗೆ ಈ ವೇವಿನ 4 ಲೈನ್ ಇದಿದೆ ಕೇರ್ಪುರಮಿಂದ ಮತ್ತು ನಂಗ್ಲಿ ಬಾರ್ಡರ್ವರೆಗೂ 6 ಲೈನ್ ಮಾಡಬೇಕು ಅಂತೇಳಿ ಒಂದು ರಿಕ್ವಿಸಿಷನ್ ಕೊಟ್ಟಾಗ ಅದಕ್ಕೆ ಒಪ್ಕೊಂಡಿದ್ರು. ಲ್ಯಾಂಡನ್ನು ಅಕ್ವೈಜ್ ಆಗಿದೆ ಆಲ್ರೆಡಿ ಅಂತೇಳಿ. ಅದೇ ರೀತಿಯಲ್ಲಿ ಇವಾಗ ಏನು 234 ಇದೆ, ಈ ಜಾಗದಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇದೆ ಅಂತೇಳಿ ನಮ್ಮಲ್ಲಿ ಮುಖಂಡಗಳೆಲ್ಲ ನಮಗೆ ದೂರನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ಇವತ್ತು ಕಾಂಟ್ರಾಕ್ಟರ್ಸು ಮತ್ತು ಅಧಿಕಾರಿಗಳನ್ನೆಲ್ಲ ಕರ್ಕೊಂಬಂದು ಆ ಸ್ಪಾಟ್ ವಿಸಿಟ್ ಮಾಡಿ ನೋಡಿದಾಗ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಅದು ಬಿಟ್ಟು ಉಳಿಕೆ ಜಾಗದಲ್ಲೆಲ್ಲ ಲ್ಯಾಂಡ್ ಅಕ್ವಿಸಿಷನ್ ಮಾಡಬಾರ್ದು, ಶಾರ್ಪ್ ಟರ್ನಿಂಗ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ನೋಡಿ ಈಗಾಗಲೇ 4 ತಿಂಗಳಲ್ಲಿ ಅವರು ಕೆಲಸನ ಫಿನಿಶ್ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಾವು ಇನ್ನೂ ಒಂದು 2 ತಿಂಗಳು ತಡವಾಗಾದರೂ ಸರಿಯೇ 6 ತಿಂಗಳೊಳಗಡೆ ಅದನ್ನು ಫಿನಿಶ್ ಮಾಡಿ ಇವತ್ತು ಏನು ರೈತರು ಅವರು ಹಾಕಿರ್ತಕ್ಕಂಥ ಕೋಳಿ ಶೆಡ್ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ತೆಂಗಿನ ಮರ ಇದನ್ನೆಲ್ಲ ಏನು ಬಾವಿ ಇರ್ಬೋದು ಇದನ್ನೆಲ್ಲ ಕಳ್ಕೊಂಡಿದ್ದಾರೆ. ಅವ್ರ ಹಿಂದೆ ಏನೇನು ಪುರಾವೆಗಳಿದೆ, ಅವರಲ್ಲಿ ಫೋಟೋ ಇರ್ಬೋದು ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಏನು ಪಂಚಾಯತಿಂದ ಲೈಸೆನ್ಸ್ ತಗೊಂಡಿರ್ತಕ್ಕಂಥದ್ದು ಇರ್ಬೋದು, ಇಲ್ಲಾಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಏನಾದರೂ ಕೈಗಾರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಅರ್ಜೆಂಟಾಗಿ ಆ ಕೆಲಸ ಮಾಡಿ ಮುಗಿಸೋಂಥ ಕೆಲಸ ನಾವು ಮಾಡ್ತೀರಿ. ಯಾವುದೇ ಇನ್ನು ಮುಂದೆ ಆಕ್ಸಿಡೆಂಟ್ಗಳು ಇನ್ನೊಂದು ಮತ್ತೊಂದು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಬರೋಂಥ ಈ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಮತ್ತು ನಮ್ಮ ಯಾವುದೇ ರೀತಿಯಾದಂಥ ರೋಡ್ ಸೇಫ್ಟಿ ಮೆಜರ್ ಇಟ್ಕೊಂಡು ಆ ಬಾವಿಗಳಿರ್ತಕ್ಕಂಥ ಕಡೆ ನಾವು ಪ್ರೊಟೆಕ್ಷನ್ ವಾಲ್ಗಳನ್ನು ಹಾಕಿ ಅರ್ಜೆಂಟಾಗಿ ಅದನ್ನು ಫಿನಿಶ್ ಮಾಡ್ತೀರಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈಗ ಏನು ನಾವು ಮುಂದೆ ಬಂದು 10 ಕಿಲೋಮೀಟರ್ ನಾವು ಇದು ಆಂಧ್ರ ಮೇಕೋಟೆ ಬಾರ್ಡ್ರು ಟಚ್ ಆಗ್ತೀರಿ, ಅಲ್ಲಿ ರಿಮೈನಿಂಗ್ 10 ಕಿಲೋಮೀಟ್ರಲ್ಲಿ ಇಲ್ಲೂ ಎಲ್ಲೆಲ್ಲಿ ಶಾರ್ಪ್ ಟರ್ನಿಂಗ್ಸ್ ಇದೆ ಅಲ್ಲಿ ಮಾತ್ರ ಮಾಡಿ, ನಮ್ಮ ಮಲ್ಮಾಕ್ನಳ್ಳಿ ಇನ್ನು ಮತ್ತೆ ಒಂದು 2 ತಿಮ್ರಾವತ್ನಳ್ಳಿ ಇಲ್ಲಿ ಮಾತ್ರ ನಾವು ಬೈಪಾಸ್ ಮುಖಾಂತರ ಊರು ಬಿಟ್ಟು ಹೊರಗಡೆಯಿಂದ ರಸ್ತೆಯನ್ನು ತಗೊಬೇಕು ಅಂತೇಳಿ ಇದು ಮಾಡಿದ್ರು. ಈಗಾಗಲೇ ಅವಶ್ಯಕ
ಅವಶ್ಯಕತೆ ಇರತಕ್ಕಂಥ ಜಾಗದಲ್ಲಿ ಮಾತ್ರ ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಕೆಲಸ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಿ ಅದನ್ನು ತಿಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾದಂಥ ಕೆಲಸ ಆಗುತ್ತೆ. ನಾವು ಯಾಕಂದರೆ ಇದನ್ನು ಡಿಲೇ ಆಗಿರೋದಕ್ಕೆ ಸಾರ್ವಜನಿಕರಲ್ಲಿ ಕ್ಷಮೆ ಇರಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಜನಪರವಾದಂಥ ಕೆಲಸಗಳು ಮಾಡಿ ಜನ ಸೇಫ್ಟಿಯೇ ನಮ್ಮ ಉದ್ದೇಶ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀರಿ. ನಿತಿನ್ ಗಡ್ಕರಿಯವರಾಗಿರ್ಬೋದು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಇಂಟರ್ಸ್ಟೇಟ್ ಕನೆಕ್ಟಿವಿಟೀಸ್ ರೋಡ್ಸು ಮತ್ತು ಹಳ್ಳಿ ಹಳ್ಳಿ ಸಂಪರ್ಕ ರಸ್ತೆಗಳನ್ನು ಮಾಡೋದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ರೀತಿಯಲ್ಲಿ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ತಡ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ.